ಇನ್ನು ಯಾರೇನಾದರೂ ಆರೋಪ ಪ್ರತ್ಯಾರೋಪಗಳನ್ನು ಮಾಡಬಹುದು. ಒಂದು ಕಡೆಗೆ ಏನು ಅಂತಂದ್ರೆ ಕುಮಾರಸ್ವಾಮಿ ಈ ಕಡೆಗೆ ದೋಸ್ತಿನ ಮನೋಭಾವನೆಗಳು ಇದ್ದೇ ಇರ್ತವೆ ಒಳಗಿಂದೊಳಗೆ ರಾಜಕೀಯ ಪಕ್ಷಗಳಿಗೆ. ಯಾಕಂದ್ರೆ ನೆನ್ನೆ ಸಮೀಕ್ಷೆಗಳನ್ನು ಕೂಡ ನೋಡಿದ್ವಿ, ಯಾರಿಗೂ ಏನು ಸಮಾಧಾನ ಕೊಡುವಂಥ ಸಮೀಕ್ಷೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಏನಾದರೂ ಯಾರಾದರೂ ನೆರವಿ ನಿಲ್ಲಬಹುದು ಅಂತಂದ್ರೆ ಅದು JDS ಅನ್ನುವಂಥ ಮನೋಭಾವನೆ. ಎಲ್ಲ ಮಾತಾಡೋ ರೀತಿ ನೋಡಿದ್ರೆ ಯಡಿಯೂರಪ್ಪನವರು ಹೇಳ್ತಾರೆ 146, ಇನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ 136, ಇವರು ಹೇಳ್ತಾರೆ 123. ಕುಮಾರಸ್ವಾಮಿ ಒಂದೊಂದು ಸಂದರ್ಭದಲ್ಲಿ ಅನಿಸ್ಬಿಡುತ್ತೆ 224 ಕ್ಷೇತ್ರಗಳಿವೆಯಾ, ಸೀಟುಗಳಿವೆಯಾ, ಅಥವಾ ಏನಾದರೂ 400 450 ಏನಾದರೂ ಮಾಡ್ಬಿಡ್ಯಾರ ಅಂತ. ಎಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾರೆ ಗಳಿಸುವಂಥದ್ದೆಷ್ಟು. ಒಳಗಿಂದೊಳಗೆ ದೋಸ್ತಿಗಳ ಮಾತುಗಳು ಕೂಡ ನಡೀತಾ ಇರ್ತವೆ, ದೋಸ್ತಿಗಳ ಮಾತುಗಳು ಕೂಡ. ಹೀಗಾಗಿ ಏನಾದರೂ ಅತಂತ್ರ ಆಗಿಬಿಟ್ರೆ ಏನಾಗಬಹುದು. ಜೊತೆಗೆ ಇರೋದು ನಾವು ಇಷ್ಟು ಸಂಖ್ಯೆ ಮುಟ್ತೀವಿ ಅಷ್ಟು ಸಂಖ್ಯೆ ಮುಟ್ತೀವಿ ಹೇಳುವಂಥದ್ದು ಅತ್ಯಂತ ಸಹಜ. ಯಾಕಂದರೆ ಕಾರ್ಯಕರ್ತರಲ್ಲಿ ಉತ್ಸಾಹ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು, ಅದಕ್ಕೋಸ್ಕರ ಹೇಳೇ ಹೇಳ್ತಾರೆ. ನಿಜಕ್ಕೂ ರಾಜಕೀಯ ಪಕ್ಷಗಳು 136 146 ಅಷ್ಟರ ಮುಟ್ಟಷ್ಟು ಶಕ್ತಿ ಇದೆಯಾ ರಾಜಕೀಯ ಪಕ್ಷಗಳಿಗೆ? ಫ್ರೀಡಮ್ ಆ್ಯಪಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಾಗಾದರೆ ನಿಜಕ್ಕೂ ಏನಾಗಬಹುದು? ಹಾಗಾದರೆ ಕೊನೆಗೆ ಏನಾದರೂ ಅತಂತ್ರ ಆದರೆ ಕೊನೆಗೆ JDS ಏ ಇವರಿಗೆ ಗತಿನ? ಇವೆಲ್ಲ ಪ್ರಶ್ನೆಗಳು ಕೂಡ ಇದ್ದೇವೆ. ರೀಚ್ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. 50 ಸೀಟನ್ನು ಗೆಲ್ಲೋದು ನನಗೆ ಸಮಸ್ಯೆ ಇಲ್ಲ. ನಾನು ಈ ಶ್ರಮ ಆಗ್ತಾ ಇರೋದು 123 ಗುರಿ ಮುಟ್ಟಬೇಕು ಅಂತ ಹೇಳಿ. ಹೆಚ್ಚು ಕಡಿಮೆ 50 ಮೇಲೆ ಕ್ಷೇತ್ರಗಳಲ್ಲಿ ಇವತ್ತು ಪಕ್ಷ ಬಹಳ ವಿಜೃಂಭಣೆಯಿಂದ ಇವತ್ತು ಪಕ್ಷದ ಕೆಲಸ ನಡೀತಾ ಇದೆ. 12 ವಿಧಾನಸಭಾ ಕ್ಷೇತ್ರಗಳು ಸೇರಿ ಇನ್ನೂ ಒಂದು 19 ವಿಧಾನಸಭಾ ಕ್ಷೇತ್ರಗಳಲ್ಲಿ 2023 ಕರ್ನಾಟಕ ಕುರುಕ್ಷೇತ್ರದಲ್ಲಿ ಅಧಿಕಾರದ ಗದ್ದುಗೆ ನಾವು ಹಿಡಿಲೇಬೇಕು ಅಂತ ಬಿಜೆಪಿ ಕಾಂಗ್ರೆಸ್ JDS ಜಿದ್ದಿಗೆ ಬಿದ್ದು ನಿಂತಿವೆ. ಒಬ್ಬರು ಒಂದೊಂದು ಅಜೆಂಡಾದೊಂದಿಗೆ ಗೆಲುವಿನ ಅಶ್ವಮೇಧಕ್ಕೆ ತಂತ್ರ ರಣತಂತ್ರ ಪ್ರತಿ ತಂತ್ರಗಳನ್ನೇ ಹೆಣೆದಿದ್ದಾರೆ. ಅದರಲ್ಲೂ ಅತಂತ್ರ ಸದ್ದಿನ ನಡುವೆ ಅದೃಷ್ಟದ ಪಕ್ಷ ಅಂತಾನೆ ಗುರುತಿಸಿಕೊಂಡಿರುವ JDS ಗದ್ದುಗೆ ಕನಸಿನ ಗೋಪುರವನ್ನೇ ಇಟ್ಕೊಂಡು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಇದು ಒಂದ್ ಕಡೆ ಇರಲಿ, ಈ ಬಾರಿ ಕರುನಾಳ ರಣರಂಗಕ್ಕೆ ರಂಗ ಪ್ರವೇಶ ಮಾಡಿರುವ ಜನಾರ್ದನ ರೆಡ್ಡಿಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜೊತೆಗೆ ಪಕ್ಷೇತರರು ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಅರ್ಹರಾಗೋದಕ್ಕೆ ರಣತಂತ್ರಗಳನ್ನೇ ಹೆಣೆದು ಕುಳಿತಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಆಗ್ತಾರ ದಳಪತಿ. 123 ಸೀಟಿನ ಶಪಥ, ಕುಮಾರಸ್ವಾಮಿ ಮಹಾ ಮೈಂಡ್ ಗೇಮ್. ಎಸ್, ಈ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲುವಿನ ನಗಾರಿ ಬಾರಿಸಲೇಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹಲವು ಕಾರ್ಯಕ್ರಮಗಳನ್ನು ಇಟ್ಕೊಂಡು ರಾಜ್ಯ ಸುತ್ತಿದ್ರು. ಸ್ಪಷ್ಟ ಬಹುಮತ ಗಳಿಸಬೇಕು ಅಂತ ಶಪಥಗೈದು ಓಡಾಡ್ತಿದ್ದಾರೆ. ಆದರೆ ಈಗಿರುವ ರಾಜಕೀಯ ಸ್ಥಿತಿಗತಿ ನೋಡಿದರೆ ಮೂರೂ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರೋ ರೀತಿಯ ವಾತಾವರಣವೇ ಇಲ್ಲ ಅನ್ನೋದನ್ನು ರಾಜಕೀಯ ಮೂಲಗಳೇ ಹೇಳ್ತಾ ಇವೆ. ಈ ಕಾರಣಕ್ಕಾಗಿ ಹಳೆ ಮೈಸೂರು ಮತ್ತು ಉತ್ತರ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿರುವ ಕುಮಾರಸ್ವಾಮಿ ಮತಗಣಿತದ ಮಹಾ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ರು 90 ಸೀಟ್ ಒಳಗೆ ಸ್ಥಾನ ಗಿಟ್ಟಿಸಿಕೊಂಡ್ರೆ JDSಗೆ ಅನುಕೂಲ ಆಗಲಿದೆಯಂತೆ. JDS ಸರ್ಕಾರ ರಚನೆಗೆ ಪೂರಕವಾದ ವಾತಾವರಣ ಸಿಗಬಹುದು ಅನ್ನೋ ತಂತ್ರ ಹೆಣೆದಿದೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಮತ್ತು ಬಿಜೆಪಿ ಅಸಮಾಧಾನಿತರನ್ನ ಸೆಳೆದು ಸ್ಪಷ್ಟ ಬಹುಮತ ಬರದೇ ಹೋದ್ರೂ ಕನಿಷ್ಠ 50 ಸ್ಥಾನ ಗೆಲ್ಲುವ ಪ್ಲಾನ್ ಮಾಡಿದೆ ದಳಪತಿ ಟೀಮ್. ಒಂದು ವೇಳೆ JDSಗೆ 50 ಸ್ಥಾನ ಬಂದ್ರೆ ಸರ್ಕಾರ ರಚನೆ ಮೇಲೆ ಪ್ರಭಾವ ಬೀರಬಹುದು ಅಂತ ಒಕ್ಕಲಿಗ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದೆ. ಅದರಲ್ಲೂ ಕಾಂಗ್ರೆಸ್ ಹಳೆ ಮೈಸೂರು ಕಡೆ ತನ್ನದೇ ಆದಂತಹ ಪ್ರಾಬಲ್ಯ ಹೊಂದಿದೆ. ಹಳೆ ಮೈಸೂರಿನಲ್ಲಿ JDSಗೆ ಕಾಂಗ್ರೆಸ್ ನೇರ ಫೈಟ್ ಕೊಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಆಪರೇಷನ್ ದಳಕ್ಕೆ ಮೆಗಾ ತಂತ್ರದ ಮೊರೆ ಹೋಗಿದೆಯಂತೆ. ಇದರ ಭಾಗವಾಗಿ ಚನ್ನಪಟ್ಟಣ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪ್ರಸನ್ನ ಕುಮಾರ್ಗೆ ದಳ ಗಾಳ ಹಾಕಿದ್ದಾರೆ. ಇದೊಂದ್ ಕಡೆ ಆದ್ರೆ ಕಾಂಗ್ರೆಸ್ ಬಿಜೆಪಿಗೆ ಜನಾರ್ದನ ರೆಡ್ಡಿ ಆಮ್ ಆದ್ಮಿ ಒಂದ್ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಇಬ್ಬರಿಗೂ ಇವರದ್ದೇ ಚಿಂತೆ ಕಾಡ್ತಾ ಇದೆ. ಇನ್ನು ಹಳೆ ಮೈಸೂರು ಕಡೆ ಕಡಿಮೆ ಮತ ಬಂದ್ರೆ ಈ ಭಾಗದ ನಷ್ಟವನ್ನ ಉತ್ತರ ಕರ್ನಾಟಕದಲ್ಲಿ ಭರಿಸಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಪ್ರಮುಖವಾಗಿ ತೆಲುಗು ಪ್ರಭಾವ ಕ್ಷೇತ್ರಗಳಲ್ಲಿ ಮತ ಕಬ್ಜಕ್ಕೆ JDS ಗೇಮ್ ಮಾಡಿದ್ದು ರಾಯಚೂರು ಯಾದಗಿರಿ ಕೋಲಾರ ಬಳ್ಳಾರಿ ಮೇಲೆ ಕಣ್ಣಿಟ್ಟಿದೆ. ಇದಕ್ಕಾಗಿ KCR ಪಕ್ಷದ 50 ಶಾಸಕರು ಸಚಿವರ ತಂಡದಿಂದ ಪ್ರಚಾರಕ್ಕೆ ಪ್ಲಾನ್ ಮಾಡಿದ್ದಾರೆ. ತೆಲುಗು ಭಾಷಿಕರ ಕಡೆ KCR ಬೆಂಬಲದೊಂದಿಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲುವಿನ ತಂತ್ರಗಾರಿಕೆ ಮಾಡಿದ್ದಾರೆ. ರೀಚ್ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಬ್ರದರ್.
ನೂರ ಇಪ್ಪತ್ತ್ ಮೂರು ರೀಚ್ ಮಾಡೇ ಮಾಡ್ತೀವಿ ಸಲ. ಐವತ್ತು ಸೀಟನ್ನ ಗೆಲ್ಲೋದು ನನಗೆ ಸಮಸ್ಯೆ ಇಲ್ಲ. ನಾನು ಕೆಲಸ ಮಾಡದೇ ಇದ್ರು ಈ ಶ್ರಮ ಹಾಕದೇ ಇದ್ರು ಐವತ್ತು ಸ್ಥಾನ ನಮ್ಮ ಪಕ್ಷ ಗೆಲ್ತೀವಿ. ನಾನು ಈ ಶ್ರಮ ಹಾಕ್ತಾ ಇರೋದು ನೂರ ಇಪ್ಪತ್ತ್ ಮೂರು ಗುರಿ ಮುಟ್ಟಬೇಕು ಅಂತ ಹೇಳಿ ಅಂತ ಹೇಳಿದ್ದೇನೆ. ಅದಕ್ಕೆ ಶ್ರಮ ಹಾಕಿದ್ದೀನಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಮತ ಬ್ಯಾಂಕ್ ಮನೆಗೆ ಉರುಳುತ್ತಾ ಗಾಳಿ. ಎಲ್ರನ್ನೂ ಫುಟ್ಬಾಲ್ ಆಡ್ತೀನಿ ಅಂತ ಶಪಥ. ಕೆಆರ್ಪಿಪಿ ನೆಲೆಗೆ ತಂತ್ರ. ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ದಳಪತಿ ತೊಡೆ ತಟ್ಟಿ ನಿಂತಿದ್ರೆ ಜನಾರ್ದನ್ ರೆಡ್ಡಿ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಮೈ ಕೊಡವಿ ನಿಂತಿದ್ದಾರೆ. ಈಗಾಗಲೇ ಕದನ ಕಣಕ್ಕೆ ಫುಟ್ಬಾಲ್ ಚಿಹ್ನೆಯನ್ನ ಕೇಳಿರುವ ಗಾಲಿ ಎಲೆಕ್ಷನ್ ನಲ್ಲಿ ಗೆದ್ದು ತೋರಿಸೋದಕ್ಕೆ ಜಿದ್ದಿಗೆ ಬಿದ್ದಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ಪ್ರಾಬಲ್ಯ ಇರುವ ಕಡೆ ಜನಾರ್ದನ್ ರೆಡ್ಡಿ ರಣತಂತ್ರ ಹೆಣೆದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಮತಬೇಟೆಗೆ ಮಹಾ ಗೇಮ್ ಹೆಣೆದಿದ್ದಾರೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಅಭ್ಯರ್ಥಿ ಹಾಕುವ ಪ್ಲಾನ್ ಮಾಡಿದ್ದು ರಾಜಕೀಯವಾಗಿ ಮೂಲೆ ಗುಂಪು ಮಾಡಿದಂಥವರಿಗೆ ಟಕ್ಕರ್ ಕೊಡಬೇಕು, ಬಿಜೆಪಿ ಮತ್ತು ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಮಾಡಬೇಕು ಅಂತ ರೆಡ್ಡಿ ಮೈ ಕೊಡವಿ ನಿಂತಿದ್ದಾರೆ. ಇಷ್ಟೇ ಅಲ್ಲ, ತೆಲುಗು ಭಾಷಿಕರು ಇರೋ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಪ್ರಚಾರಕ್ಕೆ ಪ್ಲಾನ್ ಮಾಡಿದ್ದು ಕನಿಷ್ಠ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಾದರೂ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಇನ್ನೂ ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಪಕ್ಷ ಅಂದರೆ ಇಡೀ ಐವತ್ತೊಂದು ಇನ್ನೂ ಹೆಚ್ಚು ಹೆಚ್ಚು ಕಡಿಮೆ ಐವತ್ತು ಮೇಲೆ ಕ್ಷೇತ್ರಗಳಲ್ಲಿ ಇವತ್ತು ಪಕ್ಷ ಬಹಳ ವಿಜೃಂಭಣೆಯಿಂದ ಇವತ್ತು ಪಕ್ಷದ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಈಗಾಗಲೇ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳು ಸೇರಿ ಇನ್ನೂ ಒಂದು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಾನು ಸಮಯ ಅನ್ನೋದು ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು ನಾಲ್ಕು ಗಂಟೆ ನಾನು ರೆಸ್ಟ್ ತಗೊಂಡಿದ್ರೆ ಅದು ಹೆಚ್ಚು. ಫ್ರೀಡಮ್ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೀಗೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪಾಠ ಕಲಿಸೋದಕ್ಕೆ ಕುಮಾರಸ್ವಾಮಿ ಒಂದ್ ಕಡೆಯಿಂದ ಅಶ್ವಮೇಧ ನಡೆಸಿದ್ರೆ ಅತ್ತ ಜನಾರ್ದನ್ ರೆಡ್ಡಿ ಅವಕಾಶ ಇದ್ದಲ್ಲಿಯೇ ಗೇಮ್ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ಬಾರಿ ಎರಡೂ ಪಕ್ಷಗಳ ಪ್ರಬಲ ಪೈಪೋಟಿ ಗೇಮ್ ಚೇಂಜ್ ಮಾಡುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಈ ಇಬ್ಬರ ನಡುವೆ ಆಮ್ ಆದ್ಮಿ ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದು ಸಿಕ್ಕಷ್ಟು ಮತಗಳು ಸಿಗ್ಲಿ ಅಂತ ಕದನ ಕಿಳಿದಿದ್ದಾರೆ. ಒಟ್ಟಾರೆ 2023 ವಿಧಾನಸಭೆ ಯುದ್ಧದ ಫಲಿತಾಂಶ ಹೇಗಿರುತ್ತೆ ಅನ್ನೋದೇ ಭಾರಿ ಕುತೂಹಲ ಕೆರಳಿಸಿದೆ. ಸುನೀಲ್, ಪೊಲಿಟಿಕಲ್ ಬ್ಯೂರೋ, TV9.